ಕುಮಾರಸ್ವಾಮಿಯವ್ರಿಗೆ ಯಾವಾಗ ಯಾರ ಮೇಲೆ ಲವ್ ಬರ್ತದೆ ಅದೇ ಗೊತ್ತಾಗಲ್ಲ, ಅದು ಬಂದಿರೋದು ಪ್ರಾಬ್ಲಮ್. 1ನೇ ತಾರೀಕು ಯಾರನ್ನ ಬೈತಾರೋ, 2ನೇ ತಾರೀಕು ಯಾರನ್ನ ಬೈತಾರೋ, 3ನೇ ತಾರೀಕು ಯಾರಿಗೆ ಬೈತಾರೋ ಯಾರಿಗೂ ಗೊತ್ತಾಗಲ್ಲ. ಸಾಕಾ? ಕುಮಾರಸ್ವಾಮಿಗೆ ನಾವ್ಯಾಕ್ರಿ ಸವಾಲು ಹಾಕೋಣ? ನೀವು ಮಾಧ್ಯಮದವರು ಸವಾಲು ತಂದಿಡ್ತೀರಾ? ನೀವ್ಯಾಕ್ರಿ ಸವಾಲು ಕತೆ ಎಲ್ಲ ಯಾಕೆ ಬೇಕಿಲ್ಲ? ನೀವು ಕೇಳಿದ್ದೀರಿ ನಾನು ಬಾಂಬೆಗೆ ಸಂಬಂಧ ಇಲ್ಲ ಅಂತ ನಾನು ಹೇಳಿದ್ದೀನಿ. ಇರೋದನ್ನು ಸತ್ಯ ಹೇಳಿದ್ರೆ ನೀವು ಆಯ್ತಪ್ಪ ನೋಡ್ರಿ, ಹೊಟ್ಟೆಪಾಡಿ ಕೆಲವರು ಮಾತಾಡ್ತಾರೆ. ಈಗ ಹೊಟ್ಟೆಪಾಡಿ ಕೆಲವರು ನಿಮ್ಮ ಮಾಧ್ಯಮದ ಕಾರ್ಡ್ ಇಟ್ಕೊಂಡು ಬದುಕ್ತಾ ಇಲ್ವಾ? ಎಷ್ಟು ಜನ ಬದುಕ್ತಾ ಇಲ್ಲ ಆ ರೀತಿ? ಅವನು ಏನೋ ಹೊಟ್ಟೆಪಾಡಕ್ಕೆ ಬದುಕ್ತಾ ಇರ್ತಾನಪ್ಪ, ಅದನ್ನು ನಾವು ಯಾಕೆ ಹಂಗೆಲ್ಲ ಅನ್ಕೋಬೇಕು? ಒಳ್ಳೆ ಕತೆ ಅಲ್ಲ. ಎಸ್ ಟಿ ಸೋಮಶೇಖರ್ ಆಫೀಸ್ಗೆ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಬಂದು ಅವ್ರವ್ರ ಕಷ್ಟ ಹೇಳ್ಕೊಳ್ತಾರಪ್ಪ, ಹಂಗೆ ಇವನು ಏನಾದ್ರು ಕಷ್ಟ ಹೇಳಿರ್ಬೋದು ಹೋಗಿ, ಅದು ತಪ್ಪು ಅಂತ ಹೆಂಗೆ ತಿಳ್ಕೊತೀರಿ? ಇವಾಗ ನನ್ನ ಕಚೇರಿಗೂ ಬರ್ತಾರಪ್ಪ, ನನ್ನ ಕಚೇರಿಗೂ ಬರ್ತಾರೆ, ಯಾರೋ ಬರ್ತಾರೆ ಏನೋ ಒಂದು ಕಷ್ಟ ಹೇಳ್ತಾರೆ. ಆದ್ರೆ ಅವ್ರು ಬರೋರು ಯಾರು ಹೋಗೋರು ಯಾರು ನಮ್ಗೆ ಗೊತ್ತಿರತ್ತ? ಅವನ ಹಿನ್ನೆಲೆ ನಮಗೇನು ಗೊತ್ತು? ಈಗ ಬರ್ತಾರೆ, ಪಕ್ಕದಲ್ಲಿ ನಿಂತ್ಕೊತಾರೆ, ಒಂದು ಬಕ್ಕೆ ಕೊಡ್ತಾರೆ, ಹೊಸ ವರ್ಷ ಶುಭಾಶಯಗಳನ್ನ, ಯಾರ ಬಂದವನ್ನೇ ಈಸ್ಕಂತೀವಪ್ಪ, ನಮಗೇನು ಗೊತ್ತಾಗತ್ತೆ? ರಾಜಕಾರಣಿಗಳು ಯಾರು ಬಂದ್ರೂ ಎಲ್ಲ ನಮ್ಮ ಕ್ಷೇತ್ರದವ್ರು ಇರಬೇಕು ಅಥವಾ ರಾಜ್ಯದ ಯಾರೊಬ್ಬರು ಬಂದವ್ರನ್ನ ತೀಸ್ಕೊತಾ ಇರ್ತೀವಿ. ಅದನ್ನು ತಪ್ಪು ಅಂತ ಹೆಂಗೆ ಅನ್ಕೊಳ್ಳೋದು? ಸೋಮಶೇಖರ್ ಅವ್ರದ್ದು ಏನಾದರೂ ಬೇರೆ ಥರದ್ದು ಇತ್ತು ಅಂದರೆ ಅದನ್ನ ಇಟ್ಕೊಂಡು ಕುಮಾರಸ್ವಾಮಿಯವರು ಹೇಳಬೇಕಪ್ಪ. ಕಚೇರಿ ಒಳಗೋಗ್ಬಿಟ್ಟು ಹೊರಗೆ ಬಂದುಬಿಟ್ರೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತ? ಅದು ತಪ್ಪ. ಅದು ಇವಾಗ ಇಲ್ಲಿ ಯಾರೋ ನಿಮ್ಮ ಎದುರುಗಡೆ ಇಲ್ಲಿ ಯಾರೋ ತಂದು ಬೊಕ್ಕೆ ಕೊಡ್ತಾರಪ್ಪ, ಅವನು ಯಾವನ ನನ್ನ ಟೈಮ್ ಕೆಟ್ಟದಾಗ ಅವನ ಹಿನ್ನೆಲೆ ನನಗೇನು ಗೊತ್ತು?